ಇದೀಗ ಪೊಲೀಸ್ ಹುತಾತ್ಮರ ಸ್ಮಾರಕಕ್ಕೆ ಸಮಾರಂಭದ ಮುಖ್ಯ ಅತಿಥಿಗಳು ಇತರೆ ಬಿಡಿ ಹಿಮದಿಂದ ಆವೃತವಾಗಿರುವ ದುರ್ಗಮ ಪ್ರದೇಶವಾಗಿರುತ್ತದೆ. ಇದೇ ರೀತಿ 21/10/1959 ಆ ದಿವಸ ಬೆಳಿಗ್ಗೆ 8 ಗಂಟೆ ಸಮಯದಲ್ಲಿ ಕರಣ್ ಸಿಂಗ್ ಎನ್ನುವ DSP ರವರ ನೇತೃತ್ವದಲ್ಲಿ CRPF ತಂಡದವರು ನಮ್ಮ ದೇಶದ ಗಡಿಭಾಗದ ಲಡಾಕ್ ಹಾಟ್ ಸ್ಪ್ರಿಂಗ್ ಎಂಬಲ್ಲಿ ಕಾವಲು ಕಾಯ್ತಿದ್ರು. ಆಗ ಚೀನಾ ದೇಶದ ಅಸಂಖ್ಯಾತ ಸೈನಿಕರು ನಮ್ಮ ದೇಶದ ಗಡಿಭಾಗದಲ್ಲಿ ಒಳನುಗ್ಗಿದ್ದರು. ಅಲ್ಲಿದ್ದ ನಮ್ಮ ದೇಶದ ಸೈನಿಕರು ದೇಶದ ರಕ್ಷಣೆಗಾಗಿ ಕೊನೆ ಹನಿ ರಕ್ತ ಇರುವವರೆಗೂ ಅಪ್ರತಿಮವಾಗಿ ಹೋರಾಡಿ ಮರಣ ಹೊಂದಿದ್ದರು. ಈ ದಾರುಣ ಘಟನೆಯ ವಿಷಯವನ್ನು ತಿಳಿದಂಥ ನಮ್ಮ ದೇಶದ ಎಲ್ಲ ಪ್ರಜೆಗಳು ಕಣ್ಣೀರು ಸುರಿಸಿದರು. ಈ ರೀತಿ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಾ ಸಾವನ್ನಪ್ಪಿರುವ ವೀರ ಯೋಧರ ನೆನಪಿಗೋಸ್ಕರ ದೇಶಾದ್ಯಂತ ಪೊಲೀಸ್ ಹುತಾತ್ಮ ದಿನಾಚರಣೆಯನ್ನು ಆಚರಿಸ್ತಾ ಬರ್ತಾ ಇದ್ದಾರೆ. ಈಗ ತಾನೇ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೇಳಿರುವಂತೆ 1959 ಚೀನಾ ಬಾರ್ಡರ್ ಜೊತೆ ಯುದ್ಧ ಮಾಡುವಾಗ 10 ಪೊಲೀಸ್ ಸಿಬ್ಬಂದಿಗಳು ತಮ್ಮ ಜೀವವನ್ನು ಬಲಿದಾನ ತ್ಯಾಗ ಮಾಡಿದ್ದಕ್ಕಾಗಿ ಅವರ ನೆನಪಿಗೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಅವಾಗಿನಿಂದ ಸುಮಾರು 60 ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ. ಇದೊಂದು ಹುತಾತ್ಮ ದಿನಾಚರಣೆ ಮಾಡುವುದು, ಅದರ ಅರ್ಥ ನಮ್ಮ ಪೊಲೀಸ್ ಸಿಬ್ಬಂದಿಯು ಅಧಿಕಾರಿಗಳಾಗಲಿ ಸಿಬ್ಬಂದಿಗಳಾಗಲಿ ತಮ್ಮ ಕರ್ತವ್ಯವನ್ನು ಮಾಡುತ್ತಾ ಇದ್ದಾಗ ದೇಶ ಸೇವೆಗಾಗಿ ಅಂದರೆ ಕಾನೂನು ಸುವ್ಯವಸ್ಥೆಗಾಗಿ ಅಥವಾ ಇನ್ನಿತರ ಕರ್ತವ್ಯದ ಮೇಲೆ ಇದ್ದಾಗ ನಿಧನರಾದಲ್ಲಿ ಅಂಥವರ ಒಂದು ನೆನಪಿಗೋಸ್ಕರ ಒಂದು ಇದೊಂದು ದಿನಾಚರಣೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಅವರನ್ನು ಕಳ್ಕೊಂಡಂಥ ಕುಟುಂಬ ವರ್ಗದವರೆಗೂ ಒಂದು ದೇವರು ಒಂದು ಧೈರ್ಯವನ್ನು ಕೊಡಲಿ, ಆಯುರಾರೋಗ್ಯ ಸಂಪತ್ತು ಕೊಡಲಿ ಅಂಥೇಳಿ ಆ ಒಂದು ನೆನಪಿಗೋಸ್ಕರ ಈ ಒಂದು ದಿನಾಚರಣೆಯನ್ನು ಮಾಡ್ತಾ ಬಂದಿದ್ದಾರೆ. ಇದೊಂದು ಕಾರ್ಯಕ್ರಮ ಶ್ಲಾಘನೀಯವಾದದ್ದು. ಯಾಕೆಂತಂದರೆ ಇವತ್ತು ನಾವು ಮತ್ತು ಸಾರ್ವಜನಿಕರು ಏನು ಇಷ್ಟು ಜಾಗೃತವಾಗಿ ಕಾಳಜಿಯಾಗಿ ಅಡ್ಡಾಡಬೇಕಾದ್ರೆ ಅಥವಾ ನಮ್ಮ ಕರ್ತವ್ಯವನ್ನು ಮಾಡಬೇಕಾದ್ರೆ ಪೊಲೀಸ್ ಸಿಬ್ಬಂದಿಗಳ ಪೊಲೀಸ್ ಅಧಿಕಾರಿಗಳ ಒಂದು ಕರ್ತವ್ಯ ಭಾಳ ಪ್ರಶಂಸನೀಯವಾದದ್ದು. ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಅಲ್ಲಿ ಪೊಲೀಸ್ ಸಿಬ್ಬಂದಿಗಳು ಪೊಲೀಸ್ ಅಧಿಕಾರಿಗಳ ಭಾಗವಹಿಸುವಿಕೆ ನಿಯಂತ್ರಣವನ್ನು ಮಾಡುವಂಥದ್ದು ಇವೆಲ್ಲವೂ ಅವರ ಮೇಲೆ ಒಂದು ಭಾಳ ದೊಡ್ಡ ಜವಾಬ್ದಾರಿಯಾದಂಥದ್ದು. ನಾವು ನೋಡ್ತಾ ಇದ್ದೇವೆ, ನಾವು ಚಿಕ್ಕವನಿಂದ ನೋಡ್ತಾ ಇದ್ದೇವೆ ಎಷ್ಟು ಶಿಸ್ತು ಸೌಮ್ಯದಿಂದ ತಮ್ಮ ಕರ್ತವ್ಯವನ್ನು ನಮ್ಮ ಪೊಲೀಸ್ ವರ್ಗದವರು ಮಾಡ್ತಾ ಇದ್ದಾರೆ.
ಪರಿಶಿಷ್ಟು ಸ್ವಯಂ ಅಷ್ಟೇ ಮಾಡ್ತಾ ಇಲ್ಲ, ಭಾಳ ಒತ್ತಡದಿಂದ ಕೂಡ ಅವರು ತಮ್ಮ ಕೆಲಸವನ್ನು ಮಾಡ್ತಾರೆ. ಹಲವಾರು ರೀತಿಯಲ್ಲಿ ಹಲವಾರು ಕಡೆಯಿಂದ ಅವರಿಗೆ ಒತ್ತಡ ಬರ್ತಾ ಇರ್ತದೆ. ಮಾನಸಿಕ ಒತ್ತಡ ಒಂದು ಕಡೆ, ದೈಹಿಕ ಒತ್ತಡ ಒಂದು ಕಡೆ, ಇತರ ರಾಜಕೀಯ ಒತ್ತಡ, ಸಾಮಾಜಿಕ ಒತ್ತಡ ಎಲ್ಲವನ್ನು ಎದುರಿಸಿ ಅವರು ತಮ್ಮ ಕರ್ತವ್ಯವನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ.